ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ವಾಸ್ತವಿಕವಾಗಿ ಮಾತನಾಡಿದ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಮೇಲ್ವಿಚಾರಕರಾದ ಹರೀಶ್ ಬಿ, ಇವರು ಸಕಲ ಜೀವರಾಶಿಗಳನ್ನು ಭೂಮಿ ತಾಯಿ ತನ್ನ ಒಡಲಲ್ಲಿ ಇಟ್ಟುಕೊಂಡು ಪೋಷಣೆ ಮಾಡುತ್ತಾ ಇದ್ದಾಳೆ. ಆದರೆ ಎಲ್ಲ ಜೀವ ಸಂಕುಲಗಳಲ್ಲಿ ಬುದ್ಧಿವಂತರೆನಿಸಿಕೊಂಡ ಮನುಷ್ಯ ಜೀವಿ ಮಾತ್ರ ತನ್ನ ದುರಾಸೆಗಾಗಿ ಹಾಗೂ ಅಭಿವೃದ್ಧಿಯ ಹೆಸರಲ್ಲಿ ಪರಿಸರವನ್ನು ನಾಶ ಮಾಡುತ್ತಿದ್ದಾನೆ. ಇದರಿಂದ ಪರಿಸರದ ಸಮತೋಲನ ತಪ್ಪಿದೆ. ಉದಾಹರಣೆಗೆ, ಕಾಡುಗಳ ನಾಶದಿಂದ ವನ್ಯಜೀವಿಗಳು ನಾಡಿಗೆ ಬರುವಂತಾಗಿದೆ. ಮರಗಳ ಮಾರಣ ಹೋಮದಿಂದ ಭೂಮಿಯ ತಾಪಮಾನ ಏರಿಕೆಯಾಗ್ತಿದೆ. ಇದರಿಂದ ಅಕಾಲಿಕ ಮಳೆ, ಪ್ರವಾಹ ಮುಂತಾದ ಪ್ರಾಕೃತಿಕ ದುರಂತಗಳು ಸಂಭವಿಸುತ್ತಿವೆ. ಆದ್ದರಿಂದ ವಿದ್ಯಾರ್ಥಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಪರಿಸರ ಸಂರಕ್ಷಣೆಗೆ ಇಂದಿನಿಂದಲೇ ಪಣ ತೊಡಬೇಕು. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ರಾಜ್ಯಾದ್ಯಂತ ಪರಿಸರ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಪರಿಸರ ಸಂರಕ್ಷಣೆಗೆ ತನ್ನದೇ ಕೊಡುಗೆ ನೀಡುತ್ತಾ ಬಂದಿದ್ದಾರೆ ಎಂದರು. ಸದ್ರಿ ಪರಿಸರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಶಾಲೆಯ ಶಿಕ್ಷಕರಾದ ಚೌಡರೆಡ್ಡಿ ಸರ್ ಮಾತನಾಡುತ್ತಾ, ಮರವಿದ್ದರೆ ಮಳೆ, ಮರವಿಲ್ಲದಿದ್ದರೆ ಹೊತ್ತಿ ಉರಿಯುವುದು ಇಳೆ. ಆದ್ದರಿಂದ ಪ್ರತಿಯೊಬ್ಬರೂ ಪರಿಸರದ ಉಳಿವಿಗಾಗಿ ಹಿಂದೆ ಸಂಕಲ್ಪ ಮಾಡಬೇಕು. ಹುಟ್ಟುಹಬ್ಬ ಆಚರಣೆ, ಮದುವೆ ವಾರ್ಷಿಕೋತ್ಸವ ಮುಂತಾದ ಶುಭ ಸಮಾರಂಭಗಳಲ್ಲಿ ದುಂದುವೆಚ್ಚ ಮಾಡದೆ ಗಿಡಗಳನ್ನು ಉಡುಗೊರೆ ನೀಡುವ ಮೂಲಕ ಪರಿಸರ ಸಂರಕ್ಷಣೆ ಮಾಡಿ ಯುವ ಪೀಳಿಗೆಗೆ ಮುಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರಾದ ಶ್ರೀ ಭಾಷಾ ಸರ್, ಭಾರತಿ, ರಾಣಿ, ಶಾರದಾ, ಮಲ್ಲಿಕಾರ್ಜುನ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಊಲವಾಡಿ ವಲಯದ ಮೇಲ್ವಿಚಾರಕರಾದ ರಾಘವೇಂದ್ರ, ಸೇವಾ ಪ್ರತಿನಿಧಿಗಳಾದ ಕವಿತಾ, ಪೂರ್ಣಿಮಾ, ಗಾಯತ್ರಿ ಉಪಸ್ಥಿತರಿದ್ದರು. ಏನಾದ್ರೂ ಆಗ್ಲಿ, ಆ ಮರ ಏನಾದ್ರೂ ಕಡಿದ್ರೆ ಅಟ್ಲೀಸ್ಟ್ ನಾವು ಒಂದು 5-10 ಗಿಡ ಬೆಳೆಸ್ಬೇಕು ಅಂತ ಸಾರು ಆವಾಗಲೇ ಹೇಳಿದ್ರು. ಮನೇನು ನಾವೊಂದು ಪ್ಲಾನ್ ಹೆಚ್ಚಿನ ಸಾರು ಹೇಳಿದ್ರಲ್ಲ, ಯಾರಾದರೂ ಬರ್ತ್ಡೇ ಮಾಡಿಕೊಂಡ್ರೆ ಅವರು ಒಂದು ಗಿಡ ನೆಡಬೇಕು ಅಂತ ಹೇಳಿದ್ರೆ ನಮಗೆ ಫಸ್ಟೇ ಹೇಳಿ, ಅಟ್ಲೀಸ್ಟ್ ನಾವಾದರೂ ಅರೇಂಜ್ ಮಾಡಿ ಅಟ್ಲೀಸ್ಟ್ ಯಾವುದೋ ಒಂದು ಅದು ಹಂಗೆ ಅಭ್ಯಾಸ ಆಗಿಬಿಟ್ರೆ ಮತ್ತೆ ಹೆಸರೋಗುತ್ತೆ ಅಷ್ಟೇ, ಇಲ್ಲಾಂದರೆ ಅವರು ಹಂಗೆ ಮತ್ತೆ ಹೋಗ್ತಾ ಇರ್ತೀವಿ ಅಷ್ಟೇ. ಅದೇನಾದರೂ ಒಂದು ಅಂದ್ಕೊಂಡು ನಾವು ಬರ್ತ್ಡೇನ ಒಂದು ಅದನ್ನು ಕಾಪಾಡಿದೆ, ಹಂಗೆ ಬಂದುಬಿಟ್ರೆ ಎಲ್ಲ ನೋಡಿ ಮತ್ತೆ ನಮಗೆ ಒಂದು ಪಾರ್ಕ್ ಆಗ್ಬಿಡುತ್ತೆ ಅಷ್ಟೇ ಅಲ್ವಾ. ಓಕೆ, ಅನೇಕ ವಿಷಯಗಳು ಸಾರೇ ಇರ್ತಾರೆ, ಮನೆಯನ್ನು ನಾವು ಹೇಳಿದ್ದೀವಿ. ಅಪ್ಪ ನೆಲೆಸೋದು ಮತ್ತು ಬೆಳೆಸೋದು ಕಾಡನೇ ಅಲ್ಲ, ಪರಿಸರವನ್ನು. ಪರಿಸರ ಅಂದರೆ ಗೊತ್ತು, ಜಲಮಾಲಿನ್ಯ ಆಗ್ಬೋದು, ವಾಯುಮಾಲಿನ್ಯ ಆಗ್ಬೋದು, ಮಣ್ಣಿನ ಮಾಲಿನ್ಯ ಆಗ್ಬೋದು, ಅವು ಹೆಂಗೆ ಅಂತ ಎಲ್ಲ ಡೀಟೇಲಾಗಿ ನಾವು ಸೈನ್ಸಲ್ಲಿ ಹೇಳ್ತೀವಿ. ಅವನ್ನೆಲ್ಲ ಉಳಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.